नमस्कार न्यूज़ एट 12 पीएम के स्वागत नानु पृथ्वीराज हार्नहल्ली ರಾಜ್ಯದಲ್ಲಿ ಯಾವ ರೀತಿಯಾಗಿ ಮಳೆ ಅಬ್ಬರಿಸ್ತಾ ಇತ್ತು ಅನ್ನೋದನ್ನ ನೋಡ್ತಾ ಇದ್ರೆ ಇನ್ನ ಚೆನ್ನೈನಲ್ಲೂ ಕೂಡ ಅಷ್ಟೇ ಚೆನ್ನೈನಲ್ಲೂ ಕುಂಭದ್ರೋಣ ಮಳೆ ಸುರಿತಾ ಇದೆ ಕುಂಭದ್ರೋಣ ಮಳೆಗೆ ಚೆನ್ನೈ ತತ್ತರಿಸಿ ಹೋಗಿದೆ ಭಾರಿ ಮಳೆಯಿಂದ ಇಡೀ ಚೆನ್ನೈ ಸ್ತಬ್ಧವಾಗೋಗಿದೆ ವಾಹನ ಸಂಚಾರ ಬಂದ್ ಆಗಿರುವಂತದ್ದು ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ ಚೆನ್ನೈನಲ್ಲಿ ಭಾರಿ ಮಳೆ ಸುರಿತಾ ಇದೆ ಕುಂಭದ್ರೋಣ ಮಳೆಗೆ ಕಂಪ್ಲೀಟ್ ಆಗಿ ಇಡೀ ಚೆನ್ನೈ ನಗರ ತತ್ತರಿಸಿ ಹೋಗಿರುವಂತದ್ದು ಚೆನ್ನೈನ ತಗ್ಗು ಪ್ರದೇಶಗಳೆಲ್ಲವೂ ಕೂಡ ಜಲಾವೃತ ಆಗಿದೆ ಮುಂದಿನ 2 ದಿನ ಭಾರಿ ಮಳೆಯ ಮುನ್ಸೂಚನೆ ಕೂಡ ನೀಡಲಾಗಿರುವಂತದ್ದು ಹವಾಮಾನ ಇಲಾಖೆಯಿಂದ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ರೆಡ್ ಅಲರ್ಟ್ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುವಂತ ಸಾಧ್ಯತೆಯ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಕೊಟ್ಟೂರು ಪರಂಬೂರು ಅಣ್ಣಾಸಲೈ ಟಿನಗರ್ ಅಡಿಯಾರ್ನಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿರುವಂತದ್ದು ಸಮುದ್ರ ತೀರದಲ್ಲಿದ್ದಂತ 900 ಜನರನ್ನು ಸ್ಥಳಾಂತರ ಮಾಡಲಾಗಿದೆ ಮೀನುಗಾರಿಕೆಗೆ ತೆರಳದಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಜಲಾವೃತ ಪ್ರದೇಶಗಳಲ್ಲಿ ಆಂಬ್ಯುಲೆನ್ಸ್ಗಳನ್ನು ನಿಯೋಜನೆ ಮಾಡಲಾಗಿದೆ ಪೂಜಾಲ್ ಡ್ಯಾಮ್ನಿಂದ 500 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ ನದಿ ಪಾತ್ರಗಳ ಜನರನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ ಯಾಕೆಂದರೆ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಧರ್ಣೇಶ್ ಬುಕ್ಕನಕೆರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಧರ್ಣೇಶ್ ಚೆನ್ನೈನಲ್ಲಿ ಮಳೆ ಅಬ್ಬರ ಜೋರಾಗಿದೆ ಏನೇನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಈ ಕುಂಭದ್ರೋಣ ಮಳೆಯ ಹಿನ್ನೆಲೆಯಲ್ಲಿ ಅಂತ ಈಗಾಗಲೇ ಚೆನ್ನೈನಲ್ಲಿ ಮತ್ತು ತಮಿಳುನಾಡಿನ ಮತ್ತಿತರ ಭಾಗಗಳಲ್ಲಿ ಮಳೆ ವ್ಯಾಪಕವಾಗಿ ಆಗ್ತಾ ಇದೆ ಅದಲ್ಲದೆ ಇನ್ನೂ 2 ದಿನಗಳ ಕಾಲ ಈ ಮಳೆ ನಿರಂತರವಾಗಿ ಸುರಿಯುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಏನು ಮಾಹಿತಿಯನ್ನ ನೀಡ್ತಾ ಇದೆ ಅದರಿಂದಾಗಿ ಈಗಾಗಲೇ ಒಂದಷ್ಟು ಅಲ್ಲಿ ನಷ್ಟ ಆಗಿದೆ ಜನಜೀವನ ಅಸ್ತವ್ಯಸ್ತ ಆಗಿದೆ ವ್ಯಾಪಾರ ವಹಿವಾಟಿಗೆ ತೊಂದರೆ ಆಗ್ತಿದೆ ಸಾರ್ವಜನಿಕರು ತಮ್ಮ ಮೂಲಭೂತ ಅಗತ್ಯಗಳನ್ನ ಪೂರೈಸಿಕೊಳ್ಳದೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ಪರಿಸ್ಥಿತಿಯಲ್ಲಿ ಈಗ ಇನ್ನೂ 2 ದಿನ ಅವರು ಇದೇ ರೀತಿ ನಿಭಾಯಿಸಬೇಕಾದಂತ ಪರಿಸ್ಥಿತಿ ಬಂದಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ NDRF ತಂಡವನ್ನ ಕಳಿಸ್ಕೊಡುವಂತ ಪ್ರಯತ್ನಗಳು ಆಗ್ತಿದ್ದಾವೆ ತಮಿಳುನಾಡು ಸರ್ಕಾರ ಕೂಡ ಕೇಂದ್ರ ಸರ್ಕಾರಕ್ಕೆ NDRF ತಂಡಗಳನ್ನ ಕಳಿಸ್ಕೊಡ್ಲಿಕ್ಕೆ ಮನವಿಯನ್ನ ಮಾಡಿಕೊಂಡಿದೆ ಈಗ 4 NDRF ತಂಡಗಳು ತಮಿಳುನಾಡಿಗೆ ಹೋಗ್ತವೆ ಒಂದು ಚೆನ್ನೈ ಮಧುರೈ ತಿರುವಳ್ಳೂರು ಚೆಂಗಲ್ಪೇಟೆ ಈ 4 ಕಡೆ ಈ ತಂಡಗಳು ಅಲ್ಲಿ ಏನೋ ಜನರನ್ನ ಸುರಕ್ಷಿತ ಜಾಗಕ್ಕೆ ಸ್ಥಳ ತಲುಪಿಸೋದು ಅಥವಾ ಅವರಿಗೆ ಆಹಾರ ನೀರನ್ನ ಒದಗಿಸೋದು ಮತ್ತೆ ಕೆಲವರಿಗೆ ಇನ್ನೂ ಬೇರೆ ಬೇರೆ ತರದ ಸಮಸ್ಯೆಗಳು ಸಿಲುಕೊಂಡಿದ್ದಾರೆ ನಿಜಕ್ಕೂ ಕೂಡ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಸೊ ಅದನ್ನ ನಿಭಾಯಿಸ್ಲಿಕ್ಕೆ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಜನರನ್ನ ಸುರಕ್ಷಿತವಾಗಿ ಬೇರೆ ಬೇರೆ ಜಾಗಕ್ಕೆ ತಲುಪಿಸ್ಲಿಕ್ಕೆ ಮತ್ತೆ ಈಗ ಸದ್ಯಕ್ಕೆ ಯಾವುದೇ ರೀತಿಯ ಜೀವಹಾನಿ ಅಂತ ಪ್ರಕರಣಗಳು ಆಗಿಲ್ಲ ಸೊ ಆ ತರ ಆಗದೆ ಇರೋ ರೀತಿಯಲ್ಲಿ ಮುಂದೆ ಕೂಡ ಆ ರೀತಿ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಲಿಕ್ಕೆ NDRF ತಂಡ ಶ್ರಮವಹಿಸುತ್ತೆ ಅಫ್ಕೋರ್ಸ್ ಸ್ಥಳೀಯವಾಗಿ ಜಿಲ್ಲಾಡಳಿತ ಸ್ಥಳೀಯ ಆಡಳಿತ ಪೊಲೀಸಿನವರು ಅಗ್ನಿಶಾಮಕ ದಳದವರು ಎಲ್ಲರೂ ಕೂಡ ಅಲ್ಲಿ ಈಗ ಎಲ್ಲ ಅಲರ್ಟ್ ಅನ್ನ ಮಾಡಲಾಗಿದೆ ಸ್ಥಳೀಯ ಸರ್ಕಾರ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನ ಮಾಡಿದೆ ಅಲ್ಲಿನ ತಮಿಳುನಾಡು ಸರ್ಕಾರ ಕೂಡ ಈಗ ಎಲ್ಲ ಕಡೆ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನುವಂತ ನಿರ್ದೇಶನವನ್ನ ಮಾಡಿದೆ ಒಂದ್ ಕಡೆ ಪರಿಹಾರ ಕಾರ್ಯಗಳು ನಡೀತಾ ಇದಾವೆ ಬಹಳ ತ್ವರಿತವಾಗಿ ನಡೀತಿದ್ದಾವೆ ಇನ್ನೊಂದ್ ಕಡೆ ಅಷ್ಟೇ ತ್ವರಿತವಾಗಿ ಮಳೆ ಕೂಡ ಸುರಿತನೇ ಇದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಧರ್ಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಪುರಿತ್ ರಾಜ್ಕುಮಾರ್ ಅವರು ನಿಧನರಾಗಿ ನಾಳೆಗೆ 11ನೇ ದಿನ ನಾಳೆ ಕುಟುಂಬಸ್ಥರು ತಿಥಿ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಇದಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ನಡೆದಿವೆ ಪುನೀತ್ ಮನೆಗೆ ಪುನೀತ್ ರಾಜ್ಕುಮಾರ್ ಅವರ ಅಣ್ಣ ಶಿವರಾಜ್ಕುಮಾರ್ ದಂಪತಿ ಆಗಮಿಸಿ ಸಿದ್ಧತೆಯನ್ನು ಪರಿಶೀಲಿಸ್ತಾ ಇದ್ದಾರೆ ಮನೆ ಬಳಿ ಶಾಮಿಯಾನ ಕುರ್ಚಿಗಳನ್ನು ಹಾಕಲಾಗ್ತಾ ಇದೆ ಸದಾಶಿವನಗರದ ಮನೆ ಬಳಿ ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗಿದೆ ಸಂಬಂಧಿಕರು ಗಣ್ಯರು ಸೇರಿದಂತೆ ಸುಮಾರು 1,500 ರಿಂದ 2,000 ವರೆಗೂ ಜನ ಭಾಗಿಯಾಗುವಂಥ ಸಾಧ್ಯತೆ ಇದೆ ಮನೆಯಲ್ಲಿ ನಾಳೆ ಪೂಜೆಯನ್ನು ಮಾಡಿ ಬಳಿಕ ಕಂಠೀರವ ಸ್ಟುಡಿಯೋಗೆ ತೆರಳಲಿದ್ದಾರೆ ಕುಟುಂಬಸ್ಥರು ಮಂಗಳವಾರ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಲಾಗಿದೆ ಅಭಿಮಾನಿಗಳಿಗೋಸ್ಕರ ವಿನಯ್ ರಾಜ್ಕುಮಾರ್ಗೆ ಕೂದಲು ತೆಗೆಯುವಂಥ ಶಾಸ್ತ್ರವನ್ನು ಮಾಡಲಾಗಿದೆ ನಿನ್ನೆ ರಾಘವನ್ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು ಕೂದಲು ಮುನ್ನೆ ಮಾಡಬೇಕು ಬರಬೇಕು ಅಂತ ಅಂದರೆ ಇಲ್ಲಿ ಬಂದಮೇಲೆ ಬೇರೆ ಪ್ರೋಗ್ರಾಮ್ ಚೇಂಜ್ ಆಯಿತು ಚೇಂಜ್ ಆದಮೇಲೆ ಮಂಗಳಕ್ಕವ್ರು ಏನು ಬಂದರು ಮಂಗಳಕ್ಕವ್ರು ಬಂದುಬಿಟ್ಟು ಒಂದು 5 ಜಾಗ ತೆಗೆಯಪ್ಪ ಸಾಕು ರಮೇಶ್ ಅಂತ ಹೇಳಿದ್ರು
ಬರೀ ಐ ಜಾಗದಾಗ ಮಾತ್ರ ಸುಮ್ಮ ಸುಮ್ಮನೆ ಒಂಚೂರು ಶಾಸ್ತ್ರಕ್ಕೋಸ್ಕರ ಮಾಡಿ ಬಂದಿದ್ದೀನಿ, ಟಿಮ್ ಗಿಮ್ ಎಲ್ಲ ಮಾಡಿ ಮಾಡಿದ್ವಿ ಅಷ್ಟೇ. ಅಷ್ಟೇ ನಡೆದಿದ್ವಿ ಅಂದರೆ ಸ್ಟಾರ್ಟಿಂಗ್ ನಾವು ಕಟಿಂಗ್ ಮಾಡೋ ಥರನೇ ರಾಘಣ್ಣವ್ರಿಗೆ ಸ್ಟಾರ್ಟ್ ಮಾಡಿದ್ದೆ ಫಸ್ಟ್. ನಾನು ಬರ್ತಾ 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 ಎಲ್ಲರೂ ಅಟ್ಯಾಚ್ಮೆಂಟ್ ಆಗ್ಬಿಡ್ತು ರಾಘಣ್ಣ ಕಡೆಯಿಂದ. ಅದರಿಂದ ನಾನು ಒಂಥರ ಫ್ರೆಂಡ್ಲಿ ಫ್ಯಾಮಿಲಿ ಮೆಂಬರ್ ಆಗಿಬಿಟ್ಟಿದ್ದೀನಿ. ನಾನು ನೋಡಿದ ತಕ್ಷಣವೇ ಏ ರಮೇಶ್ ಬಂದಿದ್ದಾರೆ ಟಿಫನ್ ಕೊಡೋ ಫಸ್ಟ್ ಹೇಳೋರು, ತುಂಬಾ ಫ್ರೆಂಡ್ಲಿ ಮಾತಾಡೋರು. ಅದರಿಂದಲೇ ನಮ್ಗೆ ಅಷ್ಟೊಂದು ದುಃಖ ಆಯ್ತಲ್ಲ, ನಮಗೆ ಇಲ್ಲಾಂದರೆ ಎಲ್ಲಿ ನಮ್ಗೆ ಆ ಥರ ಆಗ್ತಾರಲ್ಲ. ನಾಳೆ ಶೂಟಿಂಗ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಸ್ವಂತ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ, ನೀವು ಅಲ್ಲಿ ಬರಬೇಕು, ನಿಮ್ಮ ಫ್ಯಾಮಿಲಿ ಜೊತೆ ಮಕ್ಕಳನ್ನ ಕರ್ಕೊಂಬನ್ನಿ, ನಮ್ಮ ಮಕ್ಕಳಲ್ಲಿ ಬರ್ತಾರೆ, ಅಪ್ಪವರು ಬರ್ತಾರೆ, ಎಲ್ಲರೂ ಮಾತಾಡ್ಬೋದು ಬರ್ಬೋದು ಮಾತಾಡೋದು ಅಂತ. ಅದು ಮಾರನೇ ದಿವಸ ಅಪ್ಪ ಇಲ್ಲ, ತುಂಬಾ ದುಃಖ ಆಯಿತು. ನಮ್ಮ ಫ್ಯಾಮಿಲಿ ಮೆಂಬರ್ಗಿಂತ ಜಾಸ್ತಿ ದುಃಖ ಆಯಿತು ನಮಗೆ, ಅಳ್ಕೊಂಬಿಟ್ವಿ, ದುಃಖ ಆಯಿತು. ನಮ್ಮ ವೈಫ್ ಅಂತೂ ಅಳ್ದ್ಬಿಟ್ರು, ಮಕ್ಕಳು ಸರಿಯಾಗಿ ಊಟನ ಮಾಡಿರಲಿ ಆ ಥರ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ನಿಮಗೆ ಉತ್ತರ ಬೇಕು ಅಂದರೆ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಅನ್ನು ಮಾಡಿ. ನಮ್ಮ ವಾಟ್ಸಪ್ ನಂಬರ್ 7977773753. ನಿಮ್ಮ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ, ಇದೇ ನಂಬರಿಂದ ನಿಮಗೆ ಉತ್ತರ ಬರುತ್ತೆ. ಇದಿಷ್ಟೇ ಅಲ್ಲ, ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕಾಣಿಸುವಂತಹ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಕಂಠೀರ್ವ ಸ್ಟುಡಿಯೋಗೆ ನಟ ವಿ ರವಿಚಂದ್ರನ್ ಮಗ ವಿಕ್ರಮ್ ರವಿಚಂದ್ರನ್ ಭೇಟಿಯನ್ನು ನೀಡಿ ಅಪ್ಪು ಸಮಾಧಿಗೆ ನಮಿಸಿದ್ದಾರೆ. ಅದೇ ವೇಳೆ ಮಾತನಾಡಿದಂಥ ವಿಕ್ರಮ್ ಇನ್ನೂ ಆ ಶಾಕಿಂದ ಹೊರಗೆ ಬರಲಿಕ್ಕಾಗ್ತಾ ಇಲ್ಲ, ಅವರ ಬ್ಲೆಸ್ಸಿಂಗ್ಸ್ ಯಾವತ್ತೂ ಕೂಡ ಇದೆ ನಮಗೆ. ನನ್ನ ಸಿನಿಮಾಗೆ ಪುನೀತ್ ಸರ್ ಹಾಡಬೇಕಿತ್ತು, ಆದರೆ ಈಗ ಅವರು ಇಲ್ಲ ಅಂದರೆ ನಂಬೋಕ್ಕಾಗ್ತಾ ಇಲ್ಲ, ಮೀಟ್ ಮಾಡಬೇಕಿತ್ತು, ತುಂಬ ವಿಚಾರ ಮಾತನಾಡಬೇಕಿತ್ತು ಅಂತ ಹೇಳಿದರು. ಇನ್ನೂ ಆ ಶಾಕಿಂದ ನಾವು ಯಾರು ಬಂದಿಲ್ಲ ಮೇಡಮ್, ಸೊ ಅವ್ರ ಬ್ಲೆಸ್ಸಿಂಗ್ಸ್ ಬೇಕಾಗಿತ್ತು, ಅವ್ರ ಬ್ಲೆಸ್ಸಿಂಗ್ಸ್ ಇದೆ ಅಂತ ನಮಗೂ ಗೊತ್ತು. ನಮ್ಮ ಕೈಯಿಂದ ನಾವೇನು ಮಾಡಬೇಕೋ ನಾವು ಮಾಡ್ತಿದ್ದೀವಿ ಇವಾಗ ಅಷ್ಟೇ. ಅವ್ರ ಬ್ಲೆಸ್ಸಿಂಗ್ಸ್ ಯಾವತ್ತೂ ನಮ್ಮ ಮೇಲಿದೆ ಅಂತ ನಂಬಿಕೊಂಡು ನಾವು ಮುಂದೆ ಹೋಗ್ಬೇಕು ಅಷ್ಟೇ. ನಮ್ಮ ಫಿಲ್ಮ್ದು ಒಂದು ಸಾಂಗ್ ಹಾಡಬೇಕಾಗಿತ್ತು ಪುನೀತ್ ಸರು, ಸೊ ಅದ್ರ ಬಗ್ಗೆ ಮೀಟ್ ಮಾಡಿದ್ವಿ ನಾವು. ಬಟ್ ಅದೇ ಲಾಸ್ಟ್ ನನ್ನ ಪ್ರಕಾರ ಅಟ್ಲೀಸ್ಟ್ ಒಂದು 6 ಮಂತ್ಸ್ ಆಗಿದೆ ಅಷ್ಟೇ. ಬಟ್ ಹಾಡಬೇಕಾಗಿತ್ತು, ಸೊ ಕೋವಿಡ್ ಎಲ್ಲ ಆದಮೇಲೆ ತುಂಬ ಇಷ್ಟ ಇತ್ತು ಅವ್ರಿಗೆ ಆ ಸಾಂಗ್ ಹಾಡಬೇಕು ಅಂತ, ಬಟ್ ಆಗಿಲ್ಲ. ಅದು ರಿಲೀಸ್ ಆಗುತ್ತೆ ಸಾಂಗು ಅವಾಗ, ಅವಾಗ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಅವಾಗ. ಬಟ್ ಮೀಟ್ ಮಾಡಿಲ್ಲ ಲಾಸ್ಟ್ ಆಗ, ಅಟ್ಲೀಸ್ಟ್ ಮಾತಾಡಬೇಕಾಗಿತ್ತು, ನಾವು ತುಂಬ ವಿಚಾರ ಮಾತಾಡಬೇಕಾಗಿತ್ತು, ಬಟ್ ಅದು ನಮ್ಮ ಕೈಯಿಂದ ಆಗಿಲ್ಲ. ಸೊ ಆ ಫೀಲಿಂಗ್ ಇದ್ದೇ ಇದೆ. ಅಪ್ಪು ಸಮಾಧಿ ಬಳಿಗೆ ಇಂದು ಕೂಡ ಅಭಿಮಾನಿಗಳ ಸಾಗರವೇ ಹರಿದು ಬರ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಷ್ಟೇ ಅಲ್ಲ, ಬೇರೆ ರಾಜ್ಯಗಳಿಂದಲೂ ಕೂಡ ಜನ ಬರ್ತಿದ್ದಾರೆ. ಸಮಾಧಿ ದರ್ಶನಕ್ಕೆ ವಿಕಲಚೇತನರು ಆಗಮಿಸಿ ಕಣ್ಣೀರಿಡ್ತಿದ್ದಾರೆ. ಒಂದು ತಿಂಗಳ ಮಗುವಿನೊಂದಿಗೆ ತಾಯಿಯೊಬ್ಬರು ಸಮಾಧಿ ದರ್ಶನಕ್ಕೆ ಬಂದಿದ್ದಾರೆ. ಪುನೀತ್ ನೆನೆದು ಕಣ್ಣೀರು ಹಾಕ್ತಿದ್ದಾರೆ. ತುಂಬಾ ಸರ್ ಅಪ್ಪು ಸರ್ ಮನೆ ಹತ್ರ ತುಂಬಾ ಸರ ಹೋಗಿದ್ದೀನಿ ನಾನು ಭೇಟಿ ಆಗ್ಬೇಕು ಅಂತ, ಬಟ್ ಇಲ್ಲ ಒಂದ್ ಸರ ಯಾಕಂದ್ರೆ ರಣಕ್ ವಿಕ್ರಮ ಮೂವಿಯಲ್ಲಿ ಅವ್ರು ತುಂಬಾ ಬಿಸಿ ಇದ್ರು, ಆಚೆ ಅವ್ರು ಬರಕಾಗಿಲ್ಲ. ಬಟ್ ನಾನು ತುಂಬಾ ಸರ ನಾನು ಅವ್ರನ್ನ ಪ್ರಯತ್ನ ಪಟ್ಟಿದ್ದೀನಿ. ಅಪ್ಪು ನೋಡ್ಬೇಕು ಅನ್ನುವಂಥದ್ದು ಸರ್, ಅವರು ಆಶೀರ್ವಾದ ಇದ್ರೆ ಅಂದ್ರೆ ಅವ್ರು ಚಿಕ್ಕ ವಯಸ್ಸಿಂದ ಕಲಾವಿದ್ರು, ಬಟ್ ಅವಳದು ಒಂದ್ ಸ್ವಲ್ಪ ಆದ್ರೂ ಅವ್ರ ಗುಣ ಇವಳಗ್ ಬರ್ಲಿ ಅಂತ ಸ್ವಲ್ಪ ಖುಷಿ ಅಷ್ಟೇ, ಅವಳ ಅವ್ರ ಆಶೀರ್ವಾದ ಇವ್ರಿಗೆ ಸಿಗ್ಲಿ ಅಂತ. ರಾಜ್ಕುಮಾರ್ ಅಂತಿದ್ದಂಗೆ ಹಿರಿಯರ ನೋಡ್ಕೊಳ್ಳೋದಾಗಿರ ಸರ್, ಅವ್ರು ಚಿಕ್ಕ ವಯಸ್ಸಿಂದ ಅದು ಏನೋ ದೇವ್ರ ಆಶೀರ್ವಾದ ಅನ್ಸುತ್ತೆ. ಬಟ್ ಚಿಕ್ಕ ವಯಸ್ಸಿಂದ ತುಂಬಾ ಚೆನ್ನಾಗಿ ಅಭಿನಯ ಮಾಡ್ಕೊಂಡು ಬಂದಿದ್ದಾರೆ, ಅದು ಇವಾಗ ಇಷ್ಟು ಬೇಗ ದೇವ್ರು ಕರೆಸ್ಕೋತಾನೆ ಅಂತ ಯಾರು ಮನಸ್ಸಲ್ಲೂ ಇರ್ಲಿಲ್ಲ. ಯಾಕಂದ್ರೆ ತುಂಬಾ ಮೂವಿ ಇದಾವೆ, ಬಟ್ ಹೇಳಕ್ ಇದಾಗ್ತಿಲ್ಲ. ಲಾಸ್ಟ್ ಮೂವಿ ನಾನು ಇದು ಯುವರತ್ನ ನೋಡಿದೆ, ಅವರು ಅವ್ರದ್ದು ಏನು ಇದಿಲ್ಲ ಸರ್, ಆದ್ರೆ ಇರಬೇಕಾಗಿತ್ತು ಸರ್, ಇನ್ನೂ ತುಂಬಾ ಮೂವಿ ನಾವು ನೋಡೋದಿತ್ತು. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಅವರು ತುಂಬಾ ಮೂವಿ ನೋಡ್ಕೊಂಡೇ ಬಂದಿದ್ದೀವಿ. ನಾವು ನಿರ್ಧಾರ ಮಾಡಿಬಿಟ್ಟಿದ್ದೀವಿ, ನಾವು ಸತ್ರು ಕೂಡ ನಮ್ಮ ದೇಹದ ಮಣ್ಣಿಗೆ ಸೇರೋಕ್ಕಿಂತ ಯಾರಾದರೂ ಒಳ್ಳೆ ಬದುಕು ಮುಂದೆ ಅವ್ರ ಜೀವನ. ಅಭಿಮಾನಿಗಳ ಸಾಗರನೇ ಬರ್ತಾ ಇದೆ, ಚಿಕ್ಕ ಚಿಕ್ಕ ಪುಟ್ ಪುಟ್ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಯಾವುದೇ ರೀತಿಯಾದಂಥ ಏಜ್ ಡಿಫ್ರೆನ್ಸ್ ಅನ್ನುವಂಥದ್ದೇ ಇಲ್ಲ. ಚಿಕ್ಕ ಮಕ್ಕಳು, ಯುವಕರು, ಹಿರಿಯರು ಎಲ್ಲರೂ ಕೂಡ ಬಂದು ದರ್ಶನವನ್ನು ಪಡಿತಾ ಇರುವಂಥದ್ದು. ಮತ್ತು ಒಂದು ಕಡೆ ವಿಶೇಷ ಚೇತನ ಅಭಿಮಾನಿಗಳ ಜೊತೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಅವರನ್ನು ಮಾತನಾಡಿಸಿದ್ದಾರೆ. ಸಾಕಷ್ಟು ಜನ ವಿಕಲಚೇತನರು ಬರ್ತಾ ಇರುವಂಥದ್ದು, ಅವ್ರು ಏನು ಹೇಳಿದ್ದಾರೆ ನೋಡೋಣ.
ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಧನರಾಗಿ ಇಂದಿಗೆ 10 ದಿನ ಕಳೀತಾ ಇದೆ. ಆದರೆ ಅಭಿಮಾನಿಗಳ ಸಂಖ್ಯೆ, ಕಟ್ಟಿರುವ ಸ್ಟುಡಿಯೋಗೆ ಬರ್ತಿರುವಂಥ ಅಭಿಮಾನಿಗಳ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ರಾಜ್ಯದ ವಿವಿಧ ಮೂಲಗಳಿಂದ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮಹಿಳೆಯರು, ಮಕ್ಕಳು, ವಿಶೇಷ ಚೇತನರು ಕೂಡ ಈಗ ದೂರದ ಬಳ್ಳಾರಿಯಿಂದ ಬಂದಿದ್ದಾರೆ. ಅವರು ಏನು ಹೇಳ್ತಾರೆ ಮತ್ತು ಅವರ ಅಭಿಮಾನ ಎಷ್ಟಿದೆ ಅನ್ನೋದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಎಲ್ಲಿಂದ ಬಂದಿರೋದಮ್ಮ ನೀವು, ಏನು ಹೇಳ್ತೀರಾ ಅಪ್ಪು ಬಗ್ಗೆ? ಸರ್, ನಮ್ಮೂರು ಬಳ್ಳಾರಿ ಸರ್, ಬಳ್ಳಾರಿ ಪಕ್ಕದಲ್ಲೇ ಉತ್ತನೂರು ಸರ್. ಅಪ್ಪು ಬಗ್ಗೆ ಹೇಳಬೇಕಾದ್ರೆ ನಮಗೆ ತುಂಬ ಇಷ್ಟದಂತ ಇನ್ನು ಹೇಳ್ತದೆ ಸರ್. ಅಪ್ಪು ಅಂದರೆ ನಮಗೆ ತುಂಬ ಎಲ್ಲರಿಗೂ ಇಷ್ಟ ಸರ್. ಅಂದರೆ ಎಲ್ಲರಿಗೆ ಅಂದರೆ ಇಡೀ ಕರ್ನಾಟಕ ಎಲ್ಲರಿಗೂ ಇಷ್ಟ. ಅಂಗವಿಕಲರು ಬಂದರೂ ಎಲ್ಲರೂ ಬಂದರು ಇಲ್ಲಿ ನಮಗೆ. ಅಂಗವಿಕಲರಿಗೆ ಅನಾಥರು ಆಶ್ರಮ ಮಕ್ಕಳಿಗೆ ಎಲ್ಲ ತುಂಬ ಒಳ್ಳೆಯದು ಮಾಡಿದ್ದಾರೆ ಸರ್. ಅವ್ರಿಗಾಗಿ ನಾವು ತುಂಬ ಇಷ್ಟಪಟ್ಟು ಅವ್ರನ್ನ ನೋಡೋಕ್ಕಾಗಿ ಬಂದಿದ್ದೀವಿ ಸರ್. ನೀವೆಲ್ಲ ಏನು ಒಂದೇ ಕುಟುಂಬದವರ, ಸ್ನೇಹಿತರ, ಹೇಗೆ ಬಂದ್ರಿ ನೀವೆಲ್ಲ? ಸ್ನೇಹಿತರು ಸರ್, ಸ್ನೇಹಿತರು. ನಾವು ಒಂದು ಈಗ 6 ವರ್ಷದಿಂದ ಸ್ನೇಹಿತರು ಸರ್. ಹಂಗಾಗಿ ಮೊನ್ನೆನೇ ಬರಬೇಕಾಗಿತ್ತು ಸರ್. ಹಂಗೆ ಜನಸಂಖ್ಯೆ ಜಾಸ್ತಿ ಇರೋದಕ್ಕೋಸ್ಕರಾಗಿ ಬರೋಕ್ಕಾಗಿಲ್ಲ ಸರ್. ಈಗ ಟೈಮ್ ಸಿಕ್ಕಿದೆ ಅಂತಂದ್ಬಿಟ್ಟು ಬಂದಿದ್ದೀವಿ ಸರ್. ಆಗಿಲ್ಲ ಸರ್, ನೋಡೋಕ್ಕಂತ ಆಗಿಲ್ಲ ಸರ್. ಹೋಗ್ಬೇಕಾದ್ರೆ ಅಂದರೆ ನಾವು ಹೋಗೋಣ ಹೋಗೋಣ ಅಂತ ನಾವು ಎಷ್ಟೋ ಇದು ಮಾಡ್ಕೊಂಡಿವಿ ಸರ್. ಒಂದು ಕಿತ ಬಳ್ಳಾರಿಯಲ್ಲಿ ಬಂದಿದ್ರು ಸರ್, ಬಳ್ಳಾರಿಯಲ್ಲಿ ಶೂಟಿಂಗ್ ನಡೀತು ಸರ್. ಅಲ್ಲಿ ಶೂಟಿಂಗ್ ನಡಿಬೇಕಾದ್ರೆ ತುಂಬ ಜಾಸ್ತಿ ಜನ ಇದ್ರು ಸರ್. ಅಲ್ಲಿನೂ ನೋಡೋಕ್ಕಾಗಿಲ್ಲ. ಲಾಸ್ಟಿಗೆ ಅಣ್ಣವ್ರನ್ನ ಇವಾಗ ಸಮಾಧಿಯಲ್ಲಿ ನೋಡ್ಬೇಕಂತ ತುಂಬ ಮಿಸ್ ಆಗ್ತಿದೆ ಸರ್. ನೀವು ಎಲ್ಲಿಂದ ಬಂದಿರೋದ್ರಿ, ಅಪ್ಪು ಬಗ್ಗೆ ಏನು ಹೇಳ್ತಿರ್ರಿ? ಅಪ್ಪು ಬಗ್ಗೆ ಏನು ಹೇಳಕ್ಕೆ ಅಂತ ನಮಗೆ ಮಾತೇ ಬರ್ತಾಯಿಲ್ಲ ಸರ್. ಅವರು ಮಾಡಿರುವಂಥ ಕೆಲಸ ಕಾರ್ಯಗಳು ನೋಡಿದರೆ 1,800 ಮಕ್ಕಳನ್ನೇ ವಿದ್ಯೆಯನ್ನು ಕಲಿಸ್ಕೊಟ್ಟಿದ್ವಿ. ಇನ್ನೂ ಒಂದಿಷ್ಟು ಕಾಲ ಇರ್ಬೋದಿತ್ತು. ಅದೇ ದೇವರು ಪಾಪ ಏನು ಮಾಡಿದ್ರು. ಸೃಜನ್ ಅವರು ಒಂದು ಮಾತು ಹೇಳಿದ್ರು, ಒಳ್ಳೆಯವರಿಗೆ ನಿಜವಾಗ್ಲೂ ಕಾಲ ಇಲ್ಲ ಅಂತ. ನಿಜವಾಗ್ಲೂ ಹೌದು ಅನ್ಸುತ್ತಲ್ವಾ ಸರ್? ನಿಜವಾಗ್ಲೂ 100% ಮಾತ್ರ ಇದೆ ಸರ್. ನಾವು ಅವರು ಫಿಲ್ಮ್ ಅಂದರೆ ಫಸ್ಟ್ ಶೋಕ್ಕೆ ಅಲ್ಲ ಎರಡನೇ ಶೋಕ್ಕೆ ಅಲ್ಲಿ ಹೋಗ್ತಿರ್ತೀವಿ. ಬಟ್ ಆದರೂ ಫುಲ್ ರಶ್ ಇರ್ತದೆ, ಆದರೂ ಹೆಂಗೋ ಟ್ರೈ ಮಾಡಿಬಿಟ್ಟು ಹೋಗ್ತಿರ್ತೀವಿ. ಹೋಗಿ ನೋಡ್ಕೊಂಬರ್ತೀವಿ. ಕಷ್ಟ ಆಗಲಿಲ್ಲ? ಬೈಕ್ ತೊಗೊಂಡು ಬಂದಿರೋದು, ಅಲ್ಲಿಂದ ಜರ್ನಿ ಮಾಡ್ಕೊಂಬಂದಿರೋದು. ಎಲ್ಲಿಂದ? ಬಾಲ್ಕೋಟಿಲಿಂದ. ಅಪ್ಪು ಅವ್ರನ್ನ ಅವ್ರು ಮಾಡಿರೋದು ಕೆಲಸನ ಎಲ್ಲ ನೋಡಿಬಿಟ್ಟು ನೆನೆಸ್ಕೋಬೇಕು ಅಷ್ಟೇ. ನಾವು ನಮ್ಮ ಥರ ಹ್ಯಾಂಡಿಕ್ಯಾಪ್ಗೆ ಅವ್ರು ಹೆಲ್ಪ್ ಮಾಡಿದ್ದಾರೆ, ನಮಗೆ ಮಾಡಿರೋ ಥರನೇ. ಹಂಗಾಗಿ ಅವ್ರನ್ನ ನೆನೆಸ್ಕೋಬಹುದು ಸರ್. ಅದು ಒಂದೇ ಆಸೆ ಇರೋದು. ಈಗ ಅವ್ರ ಬದಲು ಶಿವರಾಜ್ ಕುಮಾರ್ ಅವ್ರನ್ನ ನೋಡಬೇಕು ಅನ್ನೋದೊಂದೇ ಆಸೆ. ಅವರಿಗಂತೂ ನೋಡೋಕ್ಕಾಗಲಿಲ್ಲ. ಮನೆ ಹತ್ರ ಹೋಗಿದ್ವಿ, ಅವ್ರು ಇಲ್ಲ ಅಂತ ಹೇಳಿದ್ರು. ಕೊರೋನಾ ಮುಗಿದ್ಮೇಲೆ ಬನ್ನಿ ಅಮ್ಮ ಅಂತ ಅಂದಿದ್ರು. ಅದು ಆಮೇಲೆ ಹೋಗೋಕ್ಕಾಗಲಿಲ್ಲ. ಅದೇ ಇವಾಗ ನೋಡೋಣ ಅಂದರೆ ಇವಾಗ ಹಿಂಗಾಗಿದ್ದಾರೆ. ಅವ್ರ ಬದಲು ನಾವು ಶಿವರಾಜ್ ಕುಮಾರ್ ಅವ್ರನ್ನ ನೋಡೋ ಆಸೆ. ಅವ್ರ ರೂಪದಲ್ಲಿ ಅವ್ರನ್ನ ನೋಡ್ತೀವಿ ನಾವು. ಬಳ್ಳಾರಿ, ಬಾಗಲಕೋಟೆ ಹೀಗೆ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ. ಭಾಳ ಕಷ್ಟಪಟ್ಟು ಬಂದು ಕೊನೆಗೆ ಇದುವರೆಗೂ ಕೂಡ ನೇರವಾಗಿ ಭೇಟಿ ಆಗಿಲ್ಲ. ಈಗ ಭೇಟಿ ಆಗ್ತಿರೋದು ಸಮಾಧಿಯ ದರ್ಶನ ಮಾಡಿ ಭೇಟಿ ಆಗ್ತಿದ್ವಿ ಅನ್ನೋಂಥ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ನಾ ಅಪ್ಪುಗೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಅಭಿಮಾನಿಗಳಿದ್ದಾರೆ. ಸಮಾಧಿ ಬಳಿ ಚಿಕ್ಕ ಮಗು ಅಪ್ಪು ಹಾಡನ್ನು ಹಾಡುವ ಮೂಲಕ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದೆ. ನಿನ್ನ ಕಂಗಲ ಬಿಸಿಯ ಕಂಗ ನೂರು ಕಥೆಯ ಹೇಳಿದೆ, ನಿನ್ನ ಪ್ರೇಮದ ದುನಯ ಕೇಳಿ ನಿನ್ನ ನೂರು ನೆನಪು ಓಲಿದೆ, ತೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ಮತ್ತೆ ನಾನು ಅಪ್ಪೆ ಅಭಿಮಾನಿ, ಮತ್ತೆ ಅವರು ಕನ್ನಡಿಗರನ್ನೆಲ್ಲ ಮಣದೇವರು ಅಂತ ಹೇಳ್ತಿದ್ರು. ಮತ್ತೆ ಅವ್ರಿಗೆ ಅವರು ಎಲ್ಲರ ಮಣದೇವರು ಆದ್ರು. ಆದ್ರೆ ಅವ್ರಿಗೆ ಏನ್ ಹೇಳ್ಬೇಕು, ಏನ್ ಮಾತಾಡ್ಬೇಕು, ಏನು ಅವ್ರಿಗೆ ನಮ್ಗೆ ಪದಗಳಿಲ್ಲ ಸರ್. ಅವ್ರನ್ನ ನಮ್ಗೆ ಅಪ್ಪು ಸರ್, ಅಪ್ಪು ಸಿನಿಮಾ, ನಾನು ಅಪ್ಪು ಸರ್, ಅಪ್ಪು ಮನೆ ಅವ್ರ ಸಿನಿಮಾನೆ ಅದೇ ಎಲ್ಲ ಬಂದ್ರು ನಾನು ನೋಡ್ತಾ ಇದ್ದೆ. ನನ್ಗೆಲ್ಲ ಅವ್ರನ್ನ ಏನ್ ಹೇಳ್ಬೇಕು ಗೊತ್ತಿಲ್ಲ ಸರ್. ಅವರಿಲ್ಲ ಸರ್, ನಮ್ಮ ಎಲ್ಲಾರ ಹತ್ರನು ಇದಾರೆ. ಅವ್ರ ಸಮಾಧಿ ಹತ್ರ ಇಲ್ಲ ಸರ್, ಎಲ್ಲಾರ ಹತ್ರನು ಇದಾರೆ ಸರ್. ನಾವು ಹಾಸನದಿಂದ ಬಂದಿದ್ದೀವಿ ಸರ್. ಇವನು ನನ್ನ ಅಕ್ಕನ ಮಗ, ಇವನು ನನ್ನ ಮಗ, ಇವರಿಬ್ರು ಅಪ್ಪು ತುಂಬಾ ಫ್ಯಾನ್ಸ್. ಇವನ್ ರಾತ್ರಿ ಎಲ್ಲ ಹೋಗೋಣ ಹೋಗೋಣ ಅಂತೇಳಿ ಬೆಳಗ್ಗೆನೆ ನಾವೆದ್ದು ಅಲ್ಲಿಂದ ಬಂದಿದ್ದೀವಿ. ನನ್ಗೆ ಆ ಅಪ್ಪು ಚಿಕ್ಕ ವಯಸ್ಸಿನ ನಟನೆ ತುಂಬಾ ಇಷ್ಟ. ಇವಾಗ್ಲೂ ಬರ್ತಾ ನಾನು ಅದನ್ನೇ ನೋಡ್ಕೊಂಡ್ಬಂದೆ. ಅದೆಲ್ಲ ಒಂಥರ ಇನ್ಸ್ಪಿರೇಷನ್. ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ, ಅವ್ರು ಇಲ್ಲ ಅನ್ನೋದು ನಮಗೆ ಇವಾಗ್ಲೂ ನಂಬಕ್ ಆಗ್ತಿಲ್ಲ.
ಅವ್ರ ಸ್ಮೈಲ್ ಎಲ್ಲ ತುಂಬಾ ಇಷ್ಟ, ನನಗೆ ತುಂಬಾ ಇಷ್ಟ. ಓಕೆ, ನೀನು ಮಾಡ್ತಿದ್ದ ಆತರ ಡ್ಯಾನ್ಸ್ ಗಳನ್ನ ಏನಾದರೂ ನಾನು ಟ್ರೈ ಮಾಡ್ತಿದ್ದೆ? ಹಾ, ಆದ್ರೆ ನನ್ನ ನೋಡಿದಾಗೆಲ್ಲ ಒಂದು ಸ್ಮೈಲ್ ಬರುತ್ತೆ, ಆ ಸ್ಮೈಲ್ ನೋಡಿದಾಗ ನಗ್ತೇನೆ ನಗ್ತೇನೆ ಅಂತ ಅಲ್ಲಿ ಒಳಗ್ ಬರೋಷ್ಟು ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ, ದೇಶದ ಎಲ್ರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ, ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ. ಆಪ್ನೆ ಟೀಕಾ ಲಗಾಯಾ ಕ್ಯಾ? जब अपनी ही बारी आए टीका लगा जब अपनी ही बारी आए टीका लगा लगाया क्या? लगवा ले चुमन तेरा सहले तो सबसे ये कहले है जन ही तुम्हें जाने मिलती का डरना लगाया क्या? ನಟ ಪುನೀತ್ಗೆ ಸಂಗೀತ ಅಂದ್ರೆ ಪಂಚಪ್ರಾಣ. ಕಳೆದ ಸೆಪ್ಟೆಂಬರ್ 5ರಂದು ಕೊಪ್ಪಳ ಜಿಲ್ಲೆಯ ಆನೆಗುಂದಿಗೆ ಗಂಧದ ಗುಡಿ ಸಾಕ್ಷ್ಯ ಚಿತ್ರದ ಶೂಟಿಂಗ್ಗೆ ಪುನೀತ್ ಹೋಗಿದ್ರು. ಆದರೆ ವೀಕೆಂಡ್ ಆದ ಕಾರಣ ಅಂಚನಾದ್ರಿ ಬೆಟ್ಟಕ್ಕೆ ಸಾರ್ವಜನಿಕರ ಪ್ರದೇಶಕ್ಕೆ ಅವಕಾಶ ಇರಲಿಲ್ಲ. ಈ ಕಾರಣಕ್ಕಾಗಿ ಅಲ್ಲೇ ಹತ್ತಿರದ ಹನುಮನಹಳ್ಳಿಯಲ್ಲಿರುವಂತಹ ಸಂಗೀತಗಾರ ಗಾಳಿ ದುರ್ಗಪ್ಪ ಹಾಗೂ ಅವರ ತಂಡಕ್ಕೆ ಫೋನ್ ಮಾಡಿ ಕರೆದಿದ್ರು. ಒಂದಿಷ್ಟು ಹೊತ್ತು ಸಂಗೀತ ಆಲಿಸಿದ್ರು. ವಿವಿಧ ವಾದ್ಯಗಳನ್ನು ನುಡಿಸಿದ್ದಂಥ ಪುನೀತ್ ದುರ್ಗಪ್ಪ ಅವರಿಗೆ ಅಭಿನಂದಿಸಿ ತಮ್ಮ ಕೈಲಾದಷ್ಟು ಧನ ಸಹಾಯವನ್ನು ಮಾಡಿದರು. ಪುನೀತ್ ರಾಜ್ಕುಮಾರ್ ಇಲ್ಲಿಗೆ ಬಂದಿದ್ದಾರೆ ಹಂಪಿ ನೋಡಲಿಕ್ಕೆ. ಅವ್ರನ್ನ ಕಾಣದೇ ಅಪರೂಪ, ನಮ್ಮಂಥದ್ದು ಎಲ್ಲಿ ಬಿಟ್ಟಾಗೆ ಬೆಂಗಳೂರು ಅಲ್ಲೆಲ್ಲಿ ಕಾಣದೇ ಅಪರೂಪ. ಇಲ್ಲೋ ಧ್ರುವ ನಕ್ಷತ್ರ ತಾರ ನೋಡಿದಂಗೆ ಆತ ಅವ್ರನ್ನ ಕಂಡು, ಯಾಕಂದರೆ ಅವರ ಪ್ರಕಾರದ ಬರೇ ಸಿನಿಮಾ ನೋಡ್ಕೆ ಅಂತ ಬಂದಿವಲ್ಲ. ಹೋಗಿನ ಕಾಲಕ್ಕೆ ವೀರಕೇಶರಿ ಹಳೆ ಸಿನಿಮಾಗಳೆಲ್ಲ ನೋಡ್ಕೊಂತ ಬಂದಿದ್ದಲ್ಲ, ಅಭಿಮಾನಕ್ಕೆ ಹೋಗಿ ಪುನೀತ್ ರಾಜ್ಕುಮಾರ್ ಕಣ್ಣಾರು ನೋಡಿದ್ವಲ್ಲ. ಅಲ್ಲ, ಈಗ ನೀವು ನುಡಿಸಿದ್ರಲ್ಲ ಅವಾಗ ಏನಂದರು? ಎಲ್ಲರಿಗೂ ಥ್ಯಾಂಕ್ಸ್, ಇದು ಮಾಡಿ ಇನ್ನು ಕೈಲಾದಷ್ಟು ಕಾಣಿಕೆ ಕೊಟ್ಟು ಹೋದ್ರು ಸರ್. ನೀವು ಜೊತೆಗೆ ಯಾವುದಾದ್ರು ಹೇಳ್ಬಾರ್ದು ನೋಡ್ರಿ ಸುದ್ದಿ, ಎಲ್ಲೆಲ್ಲದ ಅಭಿಮಾನಿಗಳು ಎದ್ದ ಇದ್ದೀವಲ್ಲ, ನಾವೊಂಥರ ಫೀಲಿಂಗ್ನೇ ಇದ್ದೀವಿ ಸರ್. ಇಷ್ಟು ದಿವಸ ಆದ್ರೂ ಮತ್ತೆ ಅಂತ ಅಪರೂಪದ ವ್ಯಕ್ತಿ ಕಾಕಂಡ ಕನ್ನಡ. ಪುನೀತ್ ಸರ್ಕಾರದ ಯೋಜನೆಗಳ ಪ್ರಚಾರಕ್ಕೆ ಹಿಂದೆ ಮುಂದೆ ನೋಡದೆ ಬರ್ತಿದ್ರು. ಕೆಎಂಎಫ್ ರಾಯಭಾರಿ ಅಷ್ಟೇ ಅಲ್ಲ, ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು. ಇದಕ್ಕೆ ಉದಾಹರಣೆಯಾಗಿ ಕೊರೋನಾ ಜಾಗೃತಿಗಾಗಿ ಪೊಲೀಸರ ಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಂಡಿದ್ರು. ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಪುನೀತ್ ರಾಜ್ಕುಮಾರ್ ಗಂಗಾವತಿ ತಾಲೂಕಿನಲ್ಲಿ ಜೇಮ್ಸ್ ಚಿತ್ರದ ಚಿತ್ರೀಕರಣಕ್ಕಾಗಿ ಆಗಮಿಸಿದ್ರು. ಆಗ ಇಲ್ಲಿ ಸುಮಾರು ಒಂದು ವಾರ ಇದ್ರು. ಈ ಕೊರೋನಾ ಒಂದನೆಯ ಅಲೆ ಇತ್ತು, ಇನ್ನೂ ಕೋವಿಡ್ ಲಸಿಕೆ ಬಂದಿರಲಿಲ್ಲ. ಜನರು ಸರ್ಕಾರ ರೂಪಿಸಿದ ಕೊರೋನಾದಿಂದ ದೂರವಿರಲಿಕ್ಕೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿತ್ತು. ಇಂತಹ ಸಂದರ್ಭದಲ್ಲಿ ಹಲವು ಇಲಾಖೆಗಳು ಜಾಗೃತಿಯನ್ನು ಮೂಡಿಸ್ತಾ ಇದ್ವು. ಆಗ ಪೊಲೀಸರೊಟ್ಟಿಗೆ ಪುನೀತ್ ಕೈ ಜೋಡಿಸಿದ್ರು ಅಂತ ಗ್ರಾಮೀಣ ಠಾಣೆ PSI ದೊಡ್ಡಪ್ಪ ನೆನಪಿಸಿಕೊಳ್ತಾರೆ. ನಾ ಕೊರೋನಾದಿಂದ ದೂರವಿರಲಿಕ್ಕೆ ಮಾರ್ಗಸೂಚಿ ಬಿಡುಗಡೆ ಮಾಡಿತ್ತು. ಇಂತಹ ಸಂದರ್ಭದಲ್ಲಿ ಹಲವು ಇಲಾಖೆಗಳು ಜಾಗೃತಿಯನ್ನು ಮೂಡಿಸ್ತಾ ಇದ್ವು. ಆಗ ಪೊಲೀಸರೊಟ್ಟಿಗೆ ಪುನೀತ್ ಕೈ ಜೋಡಿಸಿದ್ರು ಅಂತ ಗ್ರಾಮೀಣ ಠಾಣೆ PSI ದೊಡ್ಡಪ್ಪ ನೆನಪಿಸಿಕೊಂಡ್ರು. ಕಳೆದ ವರ್ಷ ಅಕ್ಟೋಬರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಜೇಮ್ಸ್ ಚಿತ್ರೀಕರಣ ಅಂಗವಾಗಿ ಇಲ್ಲಿ ಗಂಗಾವತಿಗೆ ಭೇಟಿ ಕೊಟ್ಟಿದ್ದರು. ಆ ಸಮಯದಲ್ಲಿ ನಿಜವಾಗಲೂ ಅವರು ತುಂಬ ಒಳ್ಳೆಯ ಒಂದು ವ್ಯಕ್ತಿತ್ವ ಹೊಂದಿದಂಥ ವ್ಯಕ್ತಿ ಅಂದರೆ ತಪ್ಪಾಗಲಾರದು. ಅವರು ಕಳೆದ ಬಾರಿ ಇಲ್ಲಿ ಬಂದಾಗ ಅವ್ರಿಗೆ ನಾವು ತುಂಬ ಇಲ್ಲಿ ಗಂಗಾವತಿ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿಯಲ್ಲಿ ಕರೋನಾ ತುಂಬಾ ಹೆಚ್ಚಾಗಿತ್ತು. ಆ ಒಂದು ವಿಷಯದಲ್ಲಿ ನಿಜವಾಗ್ಲೂ ನಾವು ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಬೇರೆ ಎಲ್ಲ ಇಲಾಖೆಗಳು ಬಹಳಷ್ಟು ಜನರಲ್ಲಿ ಅವೇರ್ನೆಸ್ ಮೂಡಿಸೋಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ವಿ. ಆದಾಗ ಅವಾಗ ನಾವು ಒಂದೇನೋ ನೂತನ ಪ್ರಯತ್ನ ಮಾಡೋಣ ಅಂದಾಗ ನಾವು ಅಪ್ಪು ಸರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ, ಸರ್ ದಯವಿಟ್ಟು ತಾವು ಒಂದು ಕರೋನಾ ಸಂಬಂಧಪಟ್ಟಂಗೆ ಒಂದು ಜಾಗೃತಿ ಕಾರ್ಯಕ್ರಮ ನಮ್ಗೆ ನಡೆಸಿಕೊಡಿ ಸರ್ ಅಂತೇಳಿ ನಾನು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ PSI ಕರ್ತವ್ಯ ನಿರ್ವಹಿಸಬೇಕಾದ್ರೆ ನಾನು ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ತುಂಬು ಹೃದಯದಿಂದ ಒಪ್ಪಿ ಸರಿ ಆಯಿತು ಮಾಡೋಣ ಅಂತೇಳಿ ನಮಗೆ ಸುಮಾರು ಒಂದು 2 ನಿಮಿಷದ ಬೈಟನ್ನು ಅವರು
ನೀಡಿ ಒಂದು ಕರೋನಾ ಅಂದ್ರೆ ಏನು ಅದನ್ನ ಯಾವ ರೀತಿ ನಾವು ಮುಂಜಾಗ್ರತೆ ಕ್ರಮವನ್ನ ಮಾಡಬೇಕು ಅದನ್ನ ಯಾವ ರೀತಿ ತಡೆಗಟ್ಟಬೇಕು ಅಂತೆಲ್ಲ ಅವರೆಲ್ಲ ನಿಜವಾಗ್ಲೂ ಹೇಳಿಕೊಟ್ರು ಅದು ನಿಜವಾಗ್ಲೂ ಗ್ರಾಮೀಣ ಪ್ರದೇಶದ ಜನಗಳಿಗೆ ಮನೋತಟ್ಟವಾಗಿ ಇತ್ತು ಅವರೆಲ್ಲ ಸಾಮಾಜಿಕ ಅದು ಇದರ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ಅವರು ಬಹಳಷ್ಟು ಚಟುವಟಿಕೆ ಉಳ್ಳವರಾಗಿದ್ದರು ಅಂದ್ರೆ ಅಭಿಮಾನಿಗಳಿಗೆ ಮತ್ತು ಎಲ್ಲ ಸಮಸ್ತ ಜನರಿಗೆ ಅವರನ್ನ ಕಳೆದುಕೊಂಡಂತ ನೋವನ್ನ ತಡೆಕೊಳ್ಳುವಂತ ಶಕ್ತಿ ಆ ಭಗವಂತ ನೀಡಲಿ ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳನ್ನು ಒಂದು ಗಂಟೆಯ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು